ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಶೀತ, ನೆಗಡಿ, ಕೆಮ್ಮು, ಕಫ, ಗಂಟಲು ನೋವು ಇದಕ್ಕೆಲ್ಲ ರಾಮಬಾಣವಾಗಿರೋಂಥ ಒಂದು ಕಷಾಯ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಸ್ಪೂನ್ ಧನಿಯಾ ಅಂದರೆ ಕೊತ್ತಂಬರಿ ಬೀಜ, ಕಾಲು ಸ್ಪೂನಷ್ಟು ಕಾಳುಮೆಣಸು, ನಾಲ್ಕು ಲವಂಗ, ಹಾಗೆ ಒಂದು ಇಂಚು ಶುಂಠಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಜಜ್ಕೋಬೇಕು. ಅಷ್ಟರಲ್ಲಿ ನಾವೊಂದು ಪಾತ್ರೆಗೆ ಒಂದು ಮುಕ್ಕಾಲು ಗ್ಲಾಸ್ ನೀರು ಹಾಕಿ ಬಿಸಿಯಾಗಿಡೋಣ. ಒಂದು ಗ್ಲಾಸ್ ಕಷಾಯಕ್ಕೆ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕಬೇಕಾಗುತ್ತೆ. ನಾನಿವಾಗ ಇದನ್ನು ಚೆನ್ನಾಗಿ ಜಜ್ಕೊಂಡಿದ್ದೀನಿ. ತೀರಾ ನುಣ್ಣಗೆ ಹಾಕಬೇಕು ಅಂತೇನಿಲ್ಲ, ನಾವು ಮತ್ತೆ ನೀರಿಗೆ ಹಾಕಿ ಬೇಯಿಸೋದ್ರಿಂದ ಮೀಡಿಯಮ್ಮಾಗಿ ಜಜ್ಜಿಟ್ಕೊಂಡ್ರೆ ಸಾಕು. ನೋಡಿ ಇವಾಗ ನೀರು ಚೆನ್ನಾಗಿ ಬಿಸಿಯಾಗಿ ಕುದಿಯೋ ಹಂತದಲ್ಲಿದೆ. ಇವಾಗ ನಾವು ಜಜ್ಜಿರೋ ಮಿಶ್ರಣನ ಅದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಎರಡು ನಿಮಿಷ ಚೆನ್ನಾಗಿ ಬೇಯಿಸಿದ ಮೇಲೆ ಅರ್ಧ ಸ್ಪೂನ್ ಬೆಲ್ಲ, ಒಂದು ಚಿಟಿಕೆಯಷ್ಟು ಅರಿಶಿನನ ಹಾಕ್ತಿದ್ದೀನಿ. ಇವಾಗ ಇದನ್ನು ಎರಡರಿಂದ ಮೂರು ನಿಮಿಷದಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದರಿಂದ ನಾನು ಯಾವುದೇ ಹೊಸ ವೀಡಿಯೋಗಳನ್ನ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ಇದನ್ನು ಮೂರು ನಿಮಿಷ ಕುದಿಸಿದ್ದೀನಿ, ಇದು ರೆಡಿಯಾಗಿದೆ. ಬನ್ನಿ ಇದನ್ನ ಶೋಧಿಸ್ಕೊಳ್ಳೋಣ. ನೋಡಿದ್ರಲ್ವ ಎಷ್ಟು ಬೇಗ ಕಷಾಯ ರೆಡಿಯಾಯಿತು ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ.